ಪ್ರಮುಖವಾಗಿ ಎತ್ತಿನ ಒಳ ಯೋಜನೆ ಮತ್ತೆ ಕೆಸಿ ವ್ಯಾಲಿ ಯೋಜನೆ, ಅಲ್ಲಿ ಹೆಬ್ಬಾಳ್ ಚಿಕ್ಕಬಳ್ಳಾಪುರದಲ್ಲಿ ಹೆಬ್ಬಾಳ್ ನಾಗವಾರ ಯೋಜನೆ, ಈ ಯೋಜನೆಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ಜನರಿಗೆ ಕೃಷಿ ಮಾಡಲಿಕ್ಕೆ, ಪಶುಸಂಗೋಪನೆ ಮಾಡಲಿಕ್ಕೆ, ಸೆರಿಕಲ್ಚರ್ ಮಾಡಲಿಕ್ಕೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ಈ ಯೋಜನೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಈ ಯೋಜನೆಗೆ ರಮೇಶ್ ಕುಮಾರ್ ಅವರು, ಕೃಷ್ಣ ಬೈರೇಗೌಡ, ಕೆ ಎಚ್ ಮುನಿಯಪ್ಪ ಮತ್ತೆ ಈ ಭಾಗದ ಅನೇಕ ಜನ ರಾಜಕೀಯ ಮುಖಂಡರುಗಳು ನನಗೆ ಒತ್ತಡ ಹಾಕಿದರು, ಎತ್ತಿನ ಒಳ ಯೋಜನೆ ಆಗಲೇಬೇಕು, ಅದನ್ನು ವಿರೋಧ ಮಾಡಿದವರು ಕೂಡ ಇದ್ದಾರೆ, ಎತ್ತಿನ ಒಳ ಯೋಜನೆ ಆಗಬಾರದು ಅನ್ನೋರು ಕೂಡ ಇದ್ದಾರೆ. ಎತ್ತಿನ ಒಳ ಯೋಜನೆಯನ್ನು ಪ್ರಸ್ತಾಪ ಮಾಡದೆ ಅದು ಒಂದು ರಾಜಕೀಯ ಚದುರಂಗದ ಆಟ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ, ರಾಜಕೀಯ ಗಿಮಿಕ್ಸ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ನಾವು ಮಾಡೇ ತೀರ್ತೀವಿ ಅಂತೇಳಿ 13,000 ಕೋಟಿ ರೂಪಾಯಿಗಳನ್ನ ಯೋಜನೆಗೆ ಕೊಟ್ಟು ಈಗ ಕೆಲಸ ನಡೀತಾ ಇದೆ. ಕೆಸಿ ವ್ಯಾಲಿ ತ್ಯಾಜ್ಯ ನೀರು ಬಳಸ್ಕೋಬೇಕು, 1,300 ಕೋಟಿ ರೂಪಾಯಿ ಯೋಜನೆ ಇದೆ. ಕೆರೆಗಳಲ್ಲಿ ನೀರು ತುಂಬಿಸೋದು ಕುಡಿಯ ಯೋಜನೆ ಅಲ್ಲ, ಎತ್ತಿನ ಒಳ ಯೋಜನೆ ಕುಡಿಯ ನೀರೊಂದು ಯೋಜನೆ, ಆದರೆ ಇದು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ. ಇಂಥ ಯೋಜನೆಗೂ ಕೂಡ ಅಡ್ಡಗಾಲಾಗ್ತಕ್ಕಂಥವ್ರು ಇದಾರಲ್ಲ, ಅವ್ರ ಬಗ್ಗೆ ಈ ಜಿಲ್ಲೆಯ ಜನ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತನ್ನು ತಿಳಿಸಲಿಕ್ಕೆ ಬಯಸ್ತಾರೆ. ಯಾರು ಕೋರ್ಟ್ಗೂ ಹೋಗ್ಬಿಟ್ಟಿದ್ದಾರೆ. ನಾವೆಲ್ಲ ಅನೇಕ ಕಡೆಗಳಲ್ಲಿ ಮೈಸೂರು, ಬೆಂಗಳೂರು ಈ ಭಾಗದಲ್ಲೆಲ್ಲ ನಾವು ನೋಡ್ತೀವಿ, ನೇರವಾಗಿ ತ್ಯಾಜ್ಯ ನೀರನ್ನು ಬಳಸಿ ತರಕಾರಿ ಬೆಳೀತಾರೆ. ನೇರವಾಗಿ ಈರುಗೆರೆ ಬದನೆಕಾಯಿ ಅಂತ ನಾವು ಕರಿತೀವಿ, ಬಹಳ ಫೇಮಸ್ ಅದು ಈರುಗೆರೆ ಬದನೆಕಾಯಿ. ಆ ಈರುಗೆರೆ ಬದನೆಕಾಯಿ ತ್ಯಾಜ್ಯ ನೀರಿನಿಂದ ಬೆಳೆದಂತ ಬದನೆಕಾಯಿ ಅಂತ ಹೇಳ್ತೀವಿ ನಾವು. ಅನೇಕ ತರಕಾರಿಗಳನ್ನು ಬೆಳೀತಾರೆ, ಅದನ್ನು ತಿಂತೀವಿ ನಾವು. ಆದರೆ ಸಂಸ್ಕರಣ ಮಾಡುವಂತ ನೀರು ಇದು, ಬರೀ ತ್ಯಾಜ್ಯ ನೀರನ್ನು ನೇರವ ಕೆರೆಗಳನ್ನು ಬಿಡಲ್ಲ, ಸಂಸ್ಕರಣ ಮಾಡಿ ಅದನ್ನ ಕೆರೆಗಳಿಗೆ ತುಂಬಿಸ್ತಕ್ಕಂಥ ನೀರು. ನಾನು ಈಗ ಬರುವಾಗ ಯಾವುದು ನರಸಾಪುರ, ನಾನು ನರಸಾಪುರ, ಹೌದು ಸರ್ ನರಸಾಪುರನೇ, ಆ ಕೆರೆ ನೀರು ತುಂಬಿದೆ, ಎಷ್ಟು ಸಂತೋಷ ಆಗುತ್ತೆ ನೀರು ತುಂಬಿದರೆ. ಅಂಥದ್ದೆಲ್ಲ ನೀರಿಗೆ ಬರ್ತದೆ, ನೀವು ಬೇಡವ ಕೋಲಾರ ಜನರು ಬೇಡ ಇದು, ಹಾಗೆ ಬೇಕಾಗದಾದ್ರೆ ಯಾರು ಇದನ್ನ ವಿರೋಧ ಮಾಡ್ತಾರೆ ಅದನ್ನ ತೀವ್ರವಾಗಿ ಒಕ್ಕೂರಲಿಂದ ಖಂಡಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ರೆ ನಿಮ್ಮ ಜೀವನಕ್ಕೆ ಅವಶ್ಯಕವಾದಂಥದ್ದು ಇದನ್ನ ವಿರೋಧ ಮಾಡ್ತಾರಲ್ಲ ಅವರು ಜನವಿರೋಧಿಗಳು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗ್ತದೆ, ಸಮಾಜ ವಿರೋಧಿಗಳು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗ್ತದೆ. ಅಂಥವ್ರಿಗೆ ಯಾವ ಕಾರಣಕ್ಕೂ ಕೂಡ ಮಣೆ ಹಾಕಬಾರ್ದು. ಇಲ್ಲಿ ಇದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲ ಚಿಕ್ಕಬಳ್ಳಾಪುರ ಅಂತಂದ್ರೆ ಹೆಬ್ಬಾಳ ನಾಗವಾರ ಇವೆರಡು ಯೋಜನೆಗಳು ಸುಮಾರು 2,500 ಕೋಟಿ ರೂಪಾಯಿಗಳು. ಹಿಂದೆ ಯಾವ್ದಾದ್ರು ಆಗಿತ್ತ ಸಿ, ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ. ಕೃಷ್ಣಪ್ಪನವರು ದೂರದೃಷ್ಟಿ ಇಟ್ಕೊಂಡು ಆಲಂಡಿಂದ ಹಸು ತಕ್ಕ ಬರ್ದಕ್ಕೆ ಹೋಗಿದ್ರೆ ಇಲ್ಲಿ ಮಿಶ್ರ ಹಸುಗಳು ಇರ್ತಿದ್ವು, 0.5 ಲೀಟ್ರು, 0.75 ಲೀಟ್ರು, 1 ಲೀಟ್ರು ಮ್ಯಾಕ್ಸಿಮಮ್. ಇವತ್ತು
ಐವತ್ತು ಲೀಟರ್ ಕರಿತಕ್ಕಂಥ, ಐವತ್ತು ಲೀಟರ್ ಕೊಡ್ತಕ್ಕಂಥ ಹಸುಗಳು ಬಂದಿದ್ದಾವೆ. ಐವತ್ತು ಲೀಟರ್ ಹೌದಲ್ಲ, ಒಂದು ದಿನಕ್ಕೆ ಐವತ್ತು ಲೀಟರ್ ಹಾಲು ಕೊಡ್ತಕ್ಕಂಥ ಹಸುಗಳಿದ್ದಾವೆ ಹೌದಲ್ಲ. ಇವು ಯಾರು ಕೊಡುಗೆ ಇದು? ಇವತ್ತು ನಮ್ಮ ಮಕ್ಕಳು ಮರಿಗಳು ಇವರೆಲ್ಲ ವಿದ್ಯಾವಂತರಾಗಿದ್ದರೆ, ಆರ್ಥಿಕವಾಗಿ ಸಬಲರಾಗಿದ್ದರೆ, ಇದಕ್ಕೆ ಎಂ ವಿ ಕೃಷ್ಣಪ್ಪನವರು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ತೇವೆ. ಇವತ್ತು ಇಡೀ ಬದುಕಿನಲ್ಲಿ, ಇಡೀ ಕೋಲಾರದಲ್ಲಿ ಏನಾದರೂ ಚಿತ್ರ ಬದಲಾವಣೆ ಆಗಿದ್ದರೆ, ಹಾಲು ಸಿಲ್ಕ್ ಮಿಲ್ಕ್ ಅಂತ ಕರೀತೀವಿ, ಆಮೇಲೆ ಗೋಲ್ಡ್ ಅದು ಹೋಯಿತು, ಈಗ ಸಿಲ್ಕ್ ಮಿಲ್ಕ್, ಈಗ ಆರ್ಟಿಕಲ್ಚರ್, ಇದ್ರ ಮೇಲೆ ಬದುಕಬೇಕು. ಇದಕ್ಕೆ ಪೂರ್ಣವಾಗಿ ನೀರು ಬೇಕಲ್ಲ ನಿಮಗೆ. ಈ ಕೆಲಸ ಎಲ್ಲರೂ ಕೂಡ ಇವತ್ತು ನಾವು ಮಾಡಿದ್ದೇವೆ. ಭಾಳ ಜನ ಊಟದ ಸಮಯ ಆಗ್ಬಿಟ್ಟು ಖಾಲಿ ಮಾಡ್ತಾ ಇದ್ದಾರೆ, ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ನಾನು ಪ್ರಮೀಳಮ್ಮ ಅವರಿಗೆ, ಈಗಾಗಲೇ ಅವರಿಗೆ 90 ವರ್ಷ ಆಗಿದೆ, ಇವತ್ತೇನಾದ್ರು ಎನ್ ವಿ ಕೃಷ್ಣಪ್ಪನವರು ಏನಾದರೂ ಸಾಧನೆ ಮಾಡಿದ್ರೆ, ಆ ಯಶಸ್ಸನ್ನು ಕಂಡಿದ್ರೆ, ಅದಕ್ಕೆ ಇವರು ಕೂಡ ಪಾಲುದಾರರು ಅಂತಕ್ಕಂಥ ಮಾತನ್ನು ಹೇಳಬೇಕು. ಬಹಳ ಸಂತೋಷ ಏನು ಅಂತಂದರೆ, ಎಂ ವಿ ಕೃಷ್ಣಪ್ಪನವ್ರು ಏನೋ ನನ್ನ ಚೀಟಿ ಕೊಟ್ಟಿದ್ರು. ಎಂ ವಿ ಕೃಷ್ಣಪ್ಪನವರು ಮನೆಯಲ್ಲಿ 5 ಜನ ಇದ್ರಂತೆ, ರಾಜೀವ್ಗೌಡ ಬ್ರದರ್ಸ್, ಇವರು ಸೇರಿ 5 ಜನ ಜೈಲಿಗೆ ಹೋಗಿದ್ರಂತೆ. ಪಾಪ ಅವರೆಲ್ಲ ಜೈಲಿಗೆ ಹೋದಾಗ ಮಂತ್ರಿ ಆಗಬೇಕು, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಕನಸು ಕಂಡು ಜೈಲಿಗೆ ಹೋಗಿರಲಿಲ್ಲ. ಆ ಸ್ವಾತಂತ್ರ್ಯ ಬಂತಲ್ಲ ನಮಗೆ, ಇವರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಬಂದಿರೋದು, ಇವತ್ತೆಲ್ಲ ನಾವು ಅದರ ಫಲಾನುಭವಿಗಳು ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ತೇವೆ. ಯಾರ್ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು ಅವ್ರ ಫಲಾನುಭವಿಗಳು ನಾವೆಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಆ ಸಂದರ್ಭ 47-48 ಹುಟ್ಟಿರೋ ಇದು, ನಾವೆಲ್ಲ ಫಲಾನುಭವಿಗಳು. ಇವರು ನಿಸ್ವಾರ್ಥತೆಯಿಂದ ಈ ದೇಶ ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ಬಿಡುಗಡೆ ಆಗಬೇಕು, ದಾಸ್ಯದಿಂದ ಬಿಡುಗಡೆ ಆಗಬೇಕು ಅಂತೇಳಿ ವಿದ್ಯಾರ್ಥಿ ದೇಶದಲ್ಲೇ ಹೋರಾಟ ಮಾಡಿ ಗಾಂಧೀಜಿಯವರ ಕರೆಗೆ ಹೋಗ್ಬಿಟ್ಟು ಜೈಲಿಗೆ ಹೋಗಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತು ನಾವು ನೆನಪು ಮಾಡ್ಕೊತಾ ಇದ್ದೇವೆ. ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಗೌರವಗಳನ್ನು, ನಮನಗಳನ್ನು ಸಲ್ಲಿಸಿ, ಪ್ರಮೀಳಮ್ಮನವರಿಗೆ ಇನ್ನೂ 100 ವರ್ಷಕ್ಕಿಂತ ಹೆಚ್ಚು ಬಾಳಿಯವರು, 100ನೇ ಜನ್ಮದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ನೀವು ಅದಕ್ಕಿಂತ ಜಾಸ್ತಿ ಬಾಳಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕೇಳ್ರಿ, ಇಲ್ಲಿ ನಮ್ಮ ಕೆಲವರು ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಂದೆ ಈಗಲ್ಲ ಅವರು ಏನ್ ಹೇಳಿದ್ರು ಅಂತ ನನಗೂ ಸಿದ್ದರಾಮಯ್ಯ ಅವ್ರು ನೋಡಿದ್ರೆ
ನಮ್ಮ ಮುಖ್ಯಮಂತ್ರಿ ಅನ್ಸುತ್ತೆ ಅಂತ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ, ಹಿಂಗೂ ಹಂಗೆ ಅನ್ಸುತ್ತೆ ಅಂತ ಹೇಳ್ಬೇಕು. ಅಲ್ಲಿ ಯಾಕೆ ಮೊಸರು ಕಲ್ಲು ಹುಡ್ಕಕ್ ಹೋಗ್ತೀರಿ? ಯಾರು ಹುಡ್ಕಕ್ ಹೋಗ್ಬೇಡಿ, ಅವ್ರೇನಾದ್ರು ಕೇಳಿದ್ರೆ ಅವ್ರ ಸ್ಟೇಟ್ಮೆಂಟ್ಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನಾನು ನನ್ನ ಎದುರುಗಡೆ ಏನು ನಡೀತೋ ಅದನ್ನ ಹೇಳ್ತಾ ಇದ್ದೀನಿ. ಸರ್, ಶಾಸಕರ ಬಂಧನ ಆಗತ್ತಾ ಸರ್? ಗಣೇಶ್ ಶಾಸಕರ ಬಂಧನ ಕಂಪ್ಲೇಂಟ್ ಅವರು ಸಂಬಂಧಪಟ್ಟವರು ನನಗೆ ಕೇಳಿದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸ್ನವರು ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಪೊಲೀಸ್ನವ್ರಿಗೆ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಇರ್ತೇವೆ. ಚುನಾವಣೆಯಲ್ಲಿ ಪರಾಭವಗೊಂಡ ಮೇಲೆ ನಿಮ್ಮೆಲ್ಲ ಮುಂಚಿತ ಸುರೇಶಣ್ಣ ತಲೆ ಹಿಂದೆ ತಲ್ಲ ಸುರೇಶಣ್ಣ.